ಜೆಕೆ ಕರ್ಫ್ಯೂ ತಾವು ಹಿಂಪಡೆದ ಮೇಲೆ ಕಾಂಗ್ರೆಸ್ ನಾಯಕರುಗಳು ಆರೋಪ ಮಾಡ್ತಾ ಇರುವಂಥದ್ದು ಅವೈಜ್ಞಾನಿಕ ರೂಲ್ಸ್ ಅನ್ನ ಜಾರಿ ಮಾಡಿದ್ರಂತ, ಒಂದು ವೀಕೆಂಡ್ ಕರ್ಫ್ಯೂ, ಇನ್ನೊಂದು ನೈಟ್ ಕರ್ಫ್ಯೂನು ಕೂಡ ಅವೈಜ್ಞಾನಿಕ ಅಂತ ಹೇಳ್ತಾರೆ. ಸರ್ಕಾರದ ತೀರ್ಮಾನಗಳು ವೈಜ್ಞಾನಿಕ ನೆಲೆಗಟ್ಟಿನಲ್ಲಿ ಇರ್ತದೆ ಅಂತ ಪ್ರಾರಂಭದಿಂದ ಹೇಳಿದ್ದೇವೆ. ಎರಡನೇ ಅಲೆಯಲ್ಲಿ ನಾವು ಕೇವಲ 4-5 ಸಾವಿರ ಬರೋಷ್ಟೊತ್ತಿಗೆ ನಾವು ಲಾಕ್ಡೌನ್ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ವು. ಮೊದಲನೇ ಅಲೆಯಲ್ಲಿ ಕೇವಲ 100 ಇಡೀ ದೇಶದಲ್ಲಿ ಲಾಕ್ಡೌನ್ ಆಯಿತು. ಯಾಕೆಂದರೆ ಅದು ಪ್ರಾರಂಭದಲ್ಲಿ ಇದರ ಬಗ್ಗೆ ಯಾರಿಗೂ ಕೂಡ ಅವಗಾಹನ ಇರಲೇ ಇಲ್ಲ. ಆ ಕಾರಣಕ್ಕೆ 5-10 ಕೇಸಸ್ ಕಾಣಿಸಿ ಕೂಡಲೇ ಲಾಕ್ಡೌನ್ ಘೋಷಣೆ ಮಾಡಿದರು. ಟು ಪ್ರಿಪೇರ್ ಅವರ್ ಸೆಲ್ಸ್, ಆರೋಗ್ಯ ವ್ಯವಸ್ಥೆಗಳು ನಾವು ಪ್ರಿಪೇರ್ ಆಗಬೇಕು ಅದಕ್ಕೆ ಅಂತ ಸಮಯ ತೆಗೆದುಕೊಂಡ್ರು. ಅದ್ರ ಬಗ್ಗೆ ತಿಳ್ಕೋಬೇಕು ಅಂತೇಳಿ ಅಂತಾರಾಷ್ಟ್ರೀಯ ವಿಮಾನಗಳು ಸಂಚಾರವನ್ನು ಕೂಡ ನಿಷೇಧ ಮಾಡಿದರು. ಆದರೆ ಎರಡನೇ ಅಲೆಗೂ ಒಂದನೇ ಅಲೆಗೂ ಮೂರನೇ ಅಲೆಗೂ ವ್ಯತ್ಯಾಸ ಇದೆಯಲ್ಲ. ಮೂರನೇ ಅಲೆ ಪ್ರಾರಂಭದಲ್ಲಿ 2 ವಾರಗಳು ನಾವು ವೀಕೆಂಡ್ ಕರ್ಫ್ಯೂವನ್ನು, ರಾತ್ರಿ ಕರ್ಫ್ಯೂವನ್ನು ವಿಧಿಸಿದ್ದೀವಿ. ಈ 2 ವಾರಗಳಲ್ಲಿ ನಮಗೆ ಅರ್ಥ ಆಗಿದೆಯಲ್ಲ ಯಾವ ರೀತಿ ಇದು ದೊಡ್ಡ ಸಂಖ್ಯೆಯಲ್ಲಿ ಸೋಂಕಿತರು ಆಗ್ತಾ ಇದ್ದರೂ ಕೂಡ ತೀವ್ರತೆ ಇದರಲ್ಲಿ ಎರಡನೇ ಅಲೆ ಇದ್ದಂಗಿಲ್ಲ ಅನ್ನುವಂಥ ಗಮನ ಅಂದಂಥ ಅಂಶ ನಮಗೆ ಗಮನದಲ್ಲಿದೆ. ಹಾಗಾಗಿ ಜನಸಾಮಾನ್ಯರ ಮೇಲೆ ಇರತಕ್ಕಂಥ ಒತ್ತಡ ಮತ್ತು ಜನಸಾಮಾನ್ಯರಿಗೆ ಆಗ್ತಾ ಇದ್ದಂಥ ಕಷ್ಟವನ್ನು ಕೂಡ ದೂರ ಮಾಡುವಂಥದ್ದು ಸರ್ಕಾರದ ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ತಜ್ಞರ ಜೊತೆ, ಸಚಿವರ ಜೊತೆ, ಅಧಿಕಾರಿಗಳ ಜೊತೆ ಸಭೆಯನ್ನು ದೀರ್ಘಕಾಲಕ್ಕೆ ಮಾಡಿ ಅದನ್ನು ಒಂದು ಅಂತಿಮವಾಗಿ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಮತ್ತು ಅದು ಏನು ಬ್ಲ್ಯಾಂಕೆಟ್ ಪರ್ಮಿಷನ್ ಅಲ್ಲ, ಅದು ಕೂಡ ಇವತ್ತು ಒಂದು ರೈಡರನ್ನು ಹಾಕಿದ್ದೀವಿ, ಕಂಡೀಷನನ್ನು ಹಾಕಿದ್ದೀವಿ, ಜನರ ಮೇಲೆ ಕೂಡ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಇವತ್ತು ತಮ್ಮೆಲ್ಲರ ಒಂದು ಅಭಿಪ್ರಾಯದಂತೆ ನಾವು ಇವತ್ತು ಈ ನಿರ್ಣಯ ತೆಗೆದುಕೊಂಡಿದ್ದೇವೆ. ಆದರೆ ಏನಾದರೂ ಹಾಸ್ಪಿಟಲೈಸೇಷನ್ ಹೆಚ್ಚಾದರೆ, ತೀವ್ರತೆ ಹೆಚ್ಚಾದರೆ ಖಂಡಿತವಾಗಿಯೂ ಕೂಡ ನಾವು ಇನ್ನಷ್ಟು ಬಿಗಿಯಾದಂಥ ಕ್ರಮ ತೆಗೆದುಕೊಳ್ತೀವಿ ಅಂತ ಕೂಡ ಹೇಳಿದ್ವಿ. ಹಾಗಾಗಿ ಅವೈಜ್ಞಾನಿಕತೆಯಿಂದ ಯಾರಾದರೂ ನಡ್ಕೊಂಡಿದ್ರೆ ಈ ರಾಜ್ಯದಲ್ಲಿ ಅದು ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಸರ್ಕಾರ ಅಲ್ಲ. ಆ ಒಂದು ಸ್ಥಿತಿ ಬರಲಿ ಅಂತ ನಾನು ಕೂಡ ಹಂಬಲಿಸ್ತೇನೆ. ಅದು ಆ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ನಮ್ಮ ರಾಜ್ಯದಲ್ಲಿ ಸ್ಥಿತಿಗತಿಗಳನ್ನು ನೋಡಿ ಅಧ್ಯಯನ ಮಾಡಿ ಅಂತಿಮವಾಗಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ತೆಗೆದುಕೊಳ್ತೀವಿ. ಗುರುವಾರ ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಈ ತರ ಒಂದು ತೀರ್ಮಾನ ಆಗಬಹುದು ಅಂತ ಒಂದು ವಿಶ್ವಾಸ ಏನಿದೆ? ಸಾಮಾನ್ಯವಾಗಿ ಕ್ಯಾಬಿನೆಟ್ ಸಭೆಯಲ್ಲಿ ಭಾಳಷ್ಟು ನಾವೇನು ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಆದರೆ ಕೆಲವು ಅಂಶಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದಾಗ ಅದು ವಿಚಾರ ಆಗ್ಬೋದು, ಆದರೆ ನನಗೆ ಅದ್ರ ಮಾಹಿತಿ ಇಲ್ಲ. ಇನ್ನೂ ನಿಗದಿ ಆಗಿಲ್ಲ. ಆದರೆ ನಮ್ಮ ಇಲಾಖೆಯಿಂದ ನಾವು ನಿರಂತರವಾಗಿ ಸಭೆಗಳನ್ನು ಮಾಡ್ತಾ ಇರ್ತೇವೆ. ಪ್ರತಿನಿತ್ಯ ಕೂಡ ಕೆಲವು ಅಧಿಕಾರಿಗಳ ಜೊತೆ, ಯಾಕೆಂದರೆ ಆರೋಗ್ಯ ಇಲಾಖೆ ಇದರಲ್ಲಿ ಭಾಳ ಕ್ರಿಯಾಶೀಲತೆಯಿಂದ ಕೆಲಸ ಮಾಡಬೇಕಾಗಿರೋದ್ರಿಂದ ನಿರಂತರವಾಗಿ ಆ ಸಭೆಗಳು ವಿವಿಧ ಹಂತಗಳಲ್ಲಿ ನಡೀತಾ ಇರ್ತವೆ. ಮನೆಯಲ್ಲಿ ಐಸೋಲೇಷನ್ ಆದರು 7 ಡೇಸ್ ಆದ್ಮೇಲೆ ರಿಪೋರ್ಟ್ ಸಿಗುತ್ತಲ್ಲ ಅಂತ ಇಲ್ಲ. ಈಗ 7 ದಿವಸಗಳ ನಂತರ ಏನಿದೆ ಅಂದರೆ ಮಾರ್ಗಸೂಚಿ, ಕಳೆದ ಲಾಸ್ಟ್ 3 ಡೇಸ್ ಏನಿದೆ 5, 6, 7ನೇ ದಿವಸ ಅವ್ರಿಗೆ ಯಾವುದೇ ರೋಗದ ಲಕ್ಷಣ ಇಲ್ಲದೇ ಇದ್ದರೆ ಅವರು ಈವನ್ ಟೆಸ್ಟನ್ನು ಮಾಡದಿರೋನೇ ಅವ್ರು ಬಿಡುಗಡೆ ಆಗ್ಬೋದು. ಇದು ICMR ಮಾರ್ಗಸೂಚಿ ಇಲ್ಲ, ಅದನ್ನು ಒತ್ತಾಯ ಮಾಡೋಂಗಿಲ್ಲ. ನಿನ್ನೆ ಟೋಟಲ್ ಐಸೋಲೇಷನ್ ಇರೋರು ಎಷ್ಟು ಸಂಖ್ಯೆ ಎಷ್ಟು ಸರ್, ಅದ್ರ ಬಗ್ಗೆ ಸ್ವಲ್ಪ ಅಂಕಿಅಂಶ ಸಿಗ್ತಾ ಇಲ್ಲ. ಎಲ್ಲ ಕೊಟ್ಟಿದ್ದೀವಲ್ಲ ಐಸೋಲೇಷನ್ ಎಕ್ಸಾಕ್ಟ್ ನಂಬರ್ಸ್ ಅಲ್ಲ, ತೆಗೆದುಕೊಳ್ತಾ ಇದ್ದಾರೆ. ಆರೋಗ್ಯ ಇಲಾಖೆಯವರು ತೆಗೆದುಕೊಳ್ತಾ ಇದ್ದಾರೆ, ಫ್ರಂಟ್ಲೈನ್ ವಾರಿಯರ್ಸು ತೆಗೆದುಕೊಳ್ತಾ ಇದ್ದಾರೆ, ಮತ್ತು ಮಕ್ಕಳು ಕೂಡ 15-17 ವರ್ಷ 65% ಆಗಿದೆ ಈಗ ಆಲ್ರೆಡಿ, ಇನ್ನೂ ಕೂಡ ಹೆಚ್ಚಾಗ್ತದೆ.